ನಮ್ಮ ಬಂಡಕಾಸ್ ಕಾಲೇಜಿನಲ್ಲಿ ಒಂದು ರೇಡಿಯೋ ಕುಂದಾಪುರ ಎನ್ನುವಂತ ನಾವು ಚಾನೆಲ್ ಅನ್ನು ನಮ್ಮ ಕಾರ್ಯಕ್ರಮ ರೇಡಿಯೋನ್ನು ಮಾಡ್ತಾ ಇದ್ದೇವೆ. ಅದು ಈಗಾಗಲೇ ಇನ್ಸ್ಟಾಲ್ ಆಗಿದೆ. ಈಗಾಗಲೇ ಅದರಲ್ಲಿ ಬೇಕಿ ತಾಂತ್ರಿಕವಾಗಿ ಅದರ ಎಲ್ಲ ಕೆಲಸಗಳನ್ನು ಮುಗಿದಿವೆ. ಈಗಾಗಲೇ ಅದರ ಬಗ್ಗೆ ನಾವು ಇಲ್ಲಿ ಹೆಚ್ಚಿನ ಕಡೆ ಪರೀಕ್ಷೆ ಮಾಡಿದಾಗ ಸುಮಾರು 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈಗಾಗಲೇ ಅದರ ಧ್ವನಿ ಕೇಳ್ತಾ ಇದೆ. ಅದನ್ನು ಇನ್ನಷ್ಟು ಇಂಟರ್ನೆಟ್ ಮೂಲಕ ಇಡೀ ದೇಶಾದ್ಯಂತ ಪ್ರಪಂಚದಾದ್ಯಂತ ಕೇಳುವ ರೀತಿಯಲ್ಲಿ ಒಂದು ಇಂಟರ್ನೆಟ್ ಆ್ಯಪ್ ಅನ್ನು ಸಹ ನಾವು ಈಗ ಹಾಕ್ತಾ ಇದ್ದೇವೆ. ಅದರಿಂದ ಅದರ ಮೂಲಕ ಎಲ್ಲ ಹಳೆ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಸಾರ್ವಜನಿಕರೆಲ್ಲರೂ ಸಹ ಎಲ್ಲಿದ್ದರೂ ಸಹ ಅದನ್ನು ಕೇಳುವ ಹಾಗೆ ಮಾಡುವ ಒಂದು ಉದ್ದೇಶ ಮುಖ್ಯ. ಇದರ ರೇಡಿಯೋ ಮುಂದಾಗುವ ಉದ್ದೇಶ ಅಂತ ಹೇಳಿದರೆ ಇಲ್ಲಿನ ಪರಿಸರದ ಅದು ಮತ್ಸ್ಯೋದ್ಯಮ ಇರಲಿ, ಕೈಗಾರಿಕೆ ಇರಲಿ, ಕೃಷಿ ಇರಲಿ, ಎಲ್ಲ ಒಂದು ಉದ್ಯಮದ ಸಮಸ್ಯೆಗಳ ಬಗ್ಗೆ ಒಂದು ವಿಚಾರ ವಿನಿಮಯ ಮಾಡುವಂಥದ್ದು, ಇಲ್ಲಿನ ಕಲಾವಿದರಿಗೆ ಅವಕಾಶ ನೀಡುವಂಥದ್ದು, ಹಾಡುಗಾರರಿರಲಿ, ನಾಟಕಗಾರರಿರಲಿ ಅಥವಾ ನಾಯಕರಿರಲಿ ಎಲ್ಲರಿಗೂ ಅವಕಾಶ ಮಾಡಿಕೊಡುವಂಥದ್ದು, ಇದು ಒಂದು ರೀತಿಯಲ್ಲಿ ಸಮುದಾಯದ ಅಭಿವೃದ್ಧಿಗಾಗಿ ರೂಪಿಸುವ ಒಂದು ಕಾರ್ಯಕ್ರಮ. ಇದರಲ್ಲೂ ಸಹ ಎಲ್ಲ ಒಂದು ಸರ್ಕಾರ ಮಾಧ್ಯಮದ ಒಂದು ಬೇಕು. ಇದರ ಪ್ರಮುಖವಾಗಿ ಇದನ್ನು ಚಾಲನೆ ಮಾಡುವ ದೃಷ್ಟಿಯಲ್ಲಿ ನಾವೊಂದು ಲೋಗೋ ಮತ್ತೊಂದು ಸಿಗ್ನೇಚರ್ ಟ್ಯೂನ್ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಎಲ್ಲ ಆಕಾಶವಾಣಿಯಲ್ಲಿ ಒಂದು ಸಿಗ್ನೇಚರ್ ಟ್ಯೂನ್ ಇರ್ತದೆ. ಅದನ್ನೀಗ ನಾವು ಬಸೂರಿನ ರವಿ ಬಸೂರ್ ಅವರ ಈ ಬಗ್ಗೆ ನಾವು ವಿಚಾರ ವಿನಿಮಯ ಮಾಡಿದಾಗ ಅದನ್ನು ನಾನು ಮಾಡಿಕೊಡ್ತೇನೆ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಸಿಗ್ನೇಚರ್ ಟ್ಯೂನ್ ಬಗ್ಗೆ ನಾವು ಸಾರ್ವಜನಿಕರ ಹತ್ರ ಒಂದು ವಿಚಾರ ವಿನಿಮಯ ಮಾಡುವ ಅವಶ್ಯಕತೆ ಇಲ್ಲ ಅಂತ ಅನಿಸಿ, ಈಗ ಲೋಗೋ ಬಗ್ಗೆ, ಲೋಗೋ ನಮ್ಮಲ್ಲಿ ಈಗ ಈ ರೇಡಿಯೋ ಅಂತ ಹೇಳುವಂಥದ್ದು ಪುತ್ತೂರು ವಿವೇಕಾನಂದ ಕಾಲೇಜಲ್ಲಿದೆ, ಉದಿರಿ FDM ಕಾಲೇಜಲ್ಲಿದೆ, ಎಲ್ಲೋಸಿಯಸ್ ಕಾಲೇಜಲ್ಲಿದೆ, ಮಣಿಪಾಲ್ ರೇಡಿಯೋ ಅಂತದ್ದು ಮಣಿಪಾಲದಲ್ಲೂ ಸಹ ಇದೆ. ಇಲ್ಲಿ ನಾವು ಅದನ್ನು ಸ್ಥಾಪನೆ ಮಾಡಿದರೆ ಇಡೀ ಕುಂದಾಪುರದ ಪರಿಸರ, ಇಲ್ಲಿನ 101 ಗ್ರಾಮಗಳು ಮಾತ್ರ ಅಲ್ಲ, ಬ್ರಹ್ಮಾವರ ತಾಲೂಕು ಸೇರಿ, ಈಗ ಮೊನ್ನೆ ನಾವು ಟೆಸ್ಟಿಂಗ್ ಮಾಡಿದಾಗ ಸಂತೆಕಟ್ಟೆ ತನಕ FM ರೇಡಿಯೋ ಬರೀ ಇಂಟರ್ನೆಟ್ ಆ್ಯಪ್ ಹಾಕದಿದ್ದರೂ ಸಹ ನಾವು ಸಂತೆಕಟ್ಟೆ ತನಕ ಇದರ ಧ್ವನಿ ಕೇಳಿದೆ. ಹಾಗಾಗಿ ಇದು ನಮ್ಮ ಇಡೀ ಒಂದು 300 ಗ್ರಾಮಗಳಿಗೆ ಗ್ರಾಮಗಳು ಜನ ಇದರಲ್ಲಿ ಭಾಗವಹಿಸುವ ಹಾಗೆ ತನ್ನ ರೂಪಿಸಬಹುದು ಅನ್ನೋ ಒಂದು ಆಲೋಚನೆ ಇದೆ. ಈ ದೃಷ್ಟಿಯಲ್ಲಿ ಈ ರೇಡಿಯೋ ಕುಂದಾಪುರದ 89.6 ಇದರ FM ಲೋಗೋ ನಾವು ಈಗ ಸಾರ್ವಜನಿಕರಿಂದ ಆಹ್ವಾನಿಸ್ತಿದ್ದೇವೆ ಒಂದು ಸ್ಪರ್ಧೆ. ದಯವಿಟ್ಟು ಇದಕ್ಕೆ ಎಲ್ಲ ಒಂದು ಪ್ರಚಾರ ನೀಡಿ ನಂತರ ಈ ರೇಡಿಯೋ ಕುಂದಾಪುರದ ಬಗ್ಗೆಯೂ ಮುಂದೆ ಸಹ ಸಾರ್ವಜನಿಕರಿಗೆ ತಿಳುವಳಿಕೆ ನೀಡುವಾಗ ಮಾಡಬೇಕು. ಈ ಬಗ್ಗೆ ರೇಡಿಯೋ ಕುಂದಾಪುರದ ಬಗ್ಗೆ ಮುಂದೆ ಪ್ರತ್ಯೇಕವಾಗಿ ಅದರ ಎಲ್ಲ ವಿಚಾರಗಳನ್ನು ತಿಳಿಸಿ ನಾವು ವಿಷಯವನ್ನು ತಿಳಿಸ್ಲಿಕ್ಕಿದ್ದೇವೆ ಎಲ್ಲ ಇನ್ಸ್ಟಾಲೇಷನ್ ಆದಮೇಲೆ. ಈಗ ಮುಖ್ಯವಾಗಿ FM 89.6 FM ಲೋಗೋ ರಚನಾ ಸ್ಪರ್ಧೆ ಒಂದು ರೇಡಿಯೋ ಕುಂದಾಪುರ ಬಗ್ಗೆ, ಈ ಬಗ್ಗೆ ಒಂದು ವಿಷಯವನ್ನು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಬೇಕಾಗಿ ನಾವು ಆಡಳಿತ ಮಂಡಳಿ ಹಾಗೂ ಪ್ರಾಂಶುಪಾಲರವಾಗಿ ವಿನಂತಿಸ್ತೇವೆ. ಮತ್ತು ಈ ಸ್ವಚ್ಛತಾ ಅಭಿಯಾನವನ್ನು ಸಹ ಈ ರೇಡಿಯೋ ಕುಂದಾಪುರದ ಇದರಲ್ಲಿ ನಾವು ಸೇರಿಸ್ಕೊಳ್ಳಿದ್ದೇವೆ. ಯಾವ್ಯಾವ ಕಾರ್ಯಕ್ರಮ ಸಾರ್ವಜನಿಕವಾಗಿ ಆಗ್ತದೆ ಅದನ್ನೆಲ್ಲ ಈ ರೇಡಿಯೋ ಕುಂದಾಪುರದ ವಿಚಾರದಲ್ಲಿ ಬರುತ್ತದೆ. ಪ್ರತಿ 23 ವಾರ್ಡಲ್ಲೂ ಇದರ ಮಹಾತ್ಮ ಗಾಂಧಿಯವರ ಭಾವಚಿತ್ರ ಇಟ್ಟು ಅದನ್ನು ಗೌರವಿಸಿ ಅನಂತರ ಪ್ರಾರಂಭ ಮಾಡುವ ಒಂದು ಪ್ರಯತ್ನ ಎಲ್ಲ ವಾರ್ಡ್ಗಳಲ್ಲೂ ಅದರ ಉದ್ಘಾಟನೆ ನಡೀತದೆ. ಹೆಚ್ಚಿನ ಪ್ರಚಾರ ಪ್ರಸಾರಗಳು ಆಗಬೇಕು.